ಮಗನಿಗೆ ಟಿಕೆಟ್ ಕೊಡಿಸಲು ಸೋಮಣ್ಣ ಕಸರತ್ತು ಗೋವಿಂದರಾಜ್ ನಗರ ಅಥವಾ ಗುಬ್ಬಿ ಕ್ಷೇತ್ರಕ್ಕೆ ಸೋಮಣ್ಣ ಮಗನ ಫೈಟ್ ಚಾಮರಾಜನಗರಕ್ಕೆ ಸೋಮಣ್ಣ ಹೋದ್ರೆ ಮಗನಿಗೆ ಟಿಕೆಟ್ ಎಲ್ಲಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಇದೊಂದ್ ರೀತಿ ಸೋಮಣ್ಣ ಅವರು ಹಿಂದೆ ಕಾಂಗ್ರೆಸ್ ಹೋಗ್ಬಿಡ್ತಾರೆ ಅನ್ನೋ ಚರ್ಚೆ ಇತ್ತು ಕೊನೆಗೆ ಉಳ್ಕೊಂಡ್ರು ಹೈಕಮಾಂಡ್ ಲಾಬಿ ಎಲ್ಲ ಮಾಡಿ ಅಮಿತ್ ಶಾ ಜೊತೆ ಮಾತಾಡಿ ಎಲ್ಲ ಸ್ಕೂಲ್ ಆದ್ರು ಡೆಲ್ಲಿಗೆ ಹೋಗಿ ಮತ್ತೆ ಮಗನಿಗೆ ಟಿಕೆಟ್ ವಿಚಾರವಾಗಿ ಸಾಕಷ್ಟು ಚರ್ಚೆ ಮಾಡ್ತಾ ಇದ್ದಾರೆ ಅನ್ನೋದು ಲೆಕ್ಕಾಚಾರ ಸೋಮಣ್ಣ ಮಾತಾಡ್ತಿದ್ರು ಮಾಧ್ಯಮದವರು ಕೇಳ್ತಾ ಇದ್ರು ಏನು ಸಿದ್ದರಾಮಯ್ಯ ವಿರುದ್ಧ ಸ್ಪರ್ಧೆ ಮಾಡ್ತೀರಂತ ನೀವು ವರ್ಣದಲ್ಲಿ ಅಂತ ಇಲ್ಲ ಅಂತ ಹೇಳಿದ್ರು ಸ್ಪಷ್ಟನೆ ಕೊಟ್ಟರು ಯಾವ್ದೇ ಕಾರಣಕ್ಕೂ ಆತರ ಚರ್ಚೆ ಆಗಿಲ್ಲ ನೀನು ವರ್ಣಗೆ ಹೋಗಲ್ಲ ಅಂತ ಹೇಳಿದ್ರು ಸೊ ವಿಜಯನಗರ ಸೇರಿದಂತೆ ಗೋವಿಂದ ಪಕ್ಕದ ವಿಜಯನಗರ ಸೇರಿದಂತೆ ಎಲ್ಲ ಟಿಕೆಟ್ ಕೊಟ್ಟರು ಹೈಕಮಾಂಡ್ ಎಲ್ಲ ನಿಂತ್ಕೊಳ್ತೀನಿ ನಾನು ಸ್ಪರ್ಧೆ ಮಾಡ್ತೀನಿ ಅನ್ನೋ ಒಂದು ಮಾತನ್ನ ಹೇಳಿದ್ರು ಆದ್ರೆ ಸೋಮಣ್ಣ ಡೆಲ್ಲಿಗೆ ಹೋಗಿರೋದು ಮಗನಿಗೆ ಟಿಕೆಟ್ ಕೊಡ್ಸೋಕೆ ಅನ್ನೋದು ಸುದ್ದಿ ಜೋರಾಗಿ ನಡೀತಾ ಇದೆ ಕೇಳಿದಾರೆ ಅವರು ಅವರು ಚಾಮರಾಜನಗರಕ್ಕೆ ಸೋಮಣ್ಣ ಹೋದ್ರೆ ನಗರಕ್ಕೆ ಮಗನ್ ಟಿಕೆಟ್ ಕೊಡಿ ಇಲ್ಲ ತುಮಕೂರಿನ ಗುಬ್ಬಿ ಕ್ಷೇತ್ರಕ್ಕೆ ಟಿಕೆಟ್ ಕೊಡಿ ಅನ್ನೋ ಲೆಕ್ಕಾಚಾರದಲ್ಲಿ ಸೋಮಣ್ಣ ಅವರು ಡಿಮ್ಯಾಂಡ್ ಇಟ್ಟಿದ್ದಾರೆ ಸೊ ಆ ಬಗ್ಗೆ ಚರ್ಚೆ ಆಗ್ತದೆ ನೋ ಲಾಸ್ ಬಿಜೆಪಿಗೆ ಹ್ಮ್ ಸೋಮಣ್ಣ ಅವರು ಚಾಮರಾಜನಗರಕ್ಕೆ ಹೋಗೋದ್ರಿಂದ ಜಿಲ್ಲೆಯ ನಾಲ್ಕು ಕ್ಷೇತ್ರಗಳನ್ನ ವಶಪಡಿಸಿಕೊಳ್ಳಬಹುದು ಅನ್ನೋ ಒಂದು ಲೆಕ್ಕಾಚಾರ ಬಿಜೆಪಿ ಇದೆ ಅವ್ರು ಹೋದ್ರೆ ಅಲ್ಲಿ ಆಗತ್ತೆ ಅನ್ನೋದಾದ್ರೆ ಕಳ್ಸಿ ಹ್ಮ್ ಇಲ್ಲಿ ಆ ಇನ್ನೊಂದು ಮಗನ್ ಗುಬ್ಬಿ ಕೇಳ್ತಾವ್ರೆ ಗುಬ್ಬಿನಲ್ಲೂ ಕೂಡ ಒಂದಷ್ಟು ಸೋಮಣ್ಣ ಏನೋ ಮಾಡ ಅಲ್ಲ ಈಗ ದಿಲೀಪ್ ಇದ್ದಾರೆ ಗ್ಯಾಸ್ ಬಾಬು ಬೆಡ್ ಬೆಟ್ಸ್ವಾಮಿ ಇದಾರೆ ಇವರೆಲ್ಲರೂ ಸಮಾಧಾನ ಮಾಡ್ತೀನಿ ಚುನಾವಣೆ ಮಾಡಿದಾರೆ ಮಾಡ್ಲಿ ಆದ್ರೆ ಸೋಮಣ್ಣ ಒಲಿ ಅರೌಂಡ್ ಸೋಮಣ್ಣ ಅಲ್ಲ ಮಗನಿಗೆ ಅಷ್ಟೊಂದು ಕೆಪಾಸಿಟಿ ಇಲ್ಲ ಸದ್ಯಕ್ಕೆ ಕೆಪಾಸಿಟಿ ಪ್ರಶ್ನೆ ಅಲ್ಲ ಸೋಮಣ್ಣವ್ರಷ್ಟು ಚಾಕ ಇಲ್ಲ ಇಲ್ಲ ಚಾರ್ಮ್ ಚಾರ್ಮಾರ್ಮ್ ಅವ್ರಿಗಿಲ್ಲ ಅದು ಸಮಸ್ಯೆ ಬೇರೆ ಇಲ್ಲ ಚಾರ್ಮ್ ಇಲ್ಲ ಅಂತಷ್ಟೇ ಸೊ ಅರುಣ್ ಸೋಮಣ್ಣ ಈ ನಡುವೆ ರಾಜಕಾರಣಕ್ಕೆ ಅಂದ್ರೆ ಈಗಾಗ್ಲೆ ತುಮಕೂರ್ ನಲ್ಲಿ ತುಮಕೂರು ಜಿಲ್ಲೆಯ ಉಪಾಧ್ಯಕ್ಷರಾಗಿದಾರಲ್ವಾ ಅದಾದ್ಮೇಲೆ ಅವರಿಗೆ ತುಮಕೂರು ಕಡೆ ಸ್ವಲ್ಪ ಒಲ ಇದ್ದಂತ ಕಾಣಿಸ್ತಾ ಇದೆ ಈಗಾಗಿಯೇ ಗುಬ್ಬಿ ಕ್ಷೇತ್ರಕ್ಕೆ ಹೋದ್ರೆ ಏನಾದ್ರೂ ಅನುಕೂಲ ಆಗಬಹುದು ಬಿಜೆಪಿಗೆ ಅಂದ್ರೆ ಲೆಕ್ಕಾಚಾರ ಅಲ್ಲಿ ಈಗಾಗಲೇ ಸಿಕ್ಕಾಪಟ್ಟೆ ಫೈಟ್ ಇದೆ ಬಿಜೆಪಿಗೆ ಈಗಾಗ್ಲೆ ಅಲ್ಲಿ ನೀವ್ ಹೇಳ್ದಂಗೆ ಬೆಟ್ಸ್ವಾಮಿ ದಿಲೀಪ್ ಆಮೇಲೆ ಗ್ಯಾಸ್ ಬಾಬು ಇನ್ನೊಬ್ರು ಅನಿಲ್ ಅಂತ ಲಿಂಗಾಯತ್ ಸಮುದಾಯ ಟಿಕೆಟ್ ಕೇಳುತ್ತ ಸೊ ಇವೆಲ್ಲರ ನಡುವೆ ಸೋಮಣ್ಣ ಹೋದ್ರೆ ಸೋಮಣ್ಣ ಮಗ ಅರುಣ್ ಸೋಮಣ್ಣಗೆ ಟಿಕೆಟ್ ಕೊಡುತ್ತಾ ಗುಬ್ಬಿಯಲ್ಲಿ ಏನಾದ್ರು ಚರ್ಚೆ ಆಗ್ತಾ ಇದೆ ಈಗಾಗಲೇ ಡಿವೈಡ್ ಅಂದ್ ತುಂಬಾ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗ್ತಾ ಇದೆ ನೋಡಿ ಸೋಮಣ್ಣ ಯಾವ ತರ ಅದನ್ನ ಅಂತ ಮಾಡ್ತಾನ ಈಗ ಸೋಮಣ್ಣ ಬಾಳ ಚಲಾಕ್ ಆ ನೋಡ್ಬೇಕು ಅವ್ರು ಚಾಮರಾಜನಗರ ಹೋದ್ರೆ ಇನ್ ಒಂದು ಕ್ಷೇತ್ರದಲ್ಲ ಏನ್ ತಪ್ಪೇನಿಲ್ಲ ಅನ್ಕೊಂಡ್ ಅವ್ರು ಕೇಳ್ತಾವೆ ಬಟ್ ಹೈಕಮಾಂಡ್ ಕೊಡೋದ್ರಿಂದ ತಪ್ಪೇನಿಲ್ಲ ಅಂತ ಕೊಟ್ರೆ ಕೊಡಬಹುದು ಬೇರವ್ರ ಮಕ್ಕಳು ಟಿಕೆಟ್ ಕೊಡ್ತೀರ ಯಾಕೆ ಕೊಡಲ್ಲ ಅಂತವ್ರೆ ಯಾರ್ ಕೊಟ್ಟು ಕೊಟ್ರೆ ರಂಗಮಂಗ ಕೊಡಿ ಅಂತ ಕೇಳ್ತಾರೆ ಯಾರು ಕೊಟ್ಟವ್ರೆ ಇನ್ನು ಕೊಟ್ಟಿಲ್ಲ ಕೊಟ್ರೆ ಯಾರು ಕೊಟ್ಟಿಲ್ಲ ಕೊಡಲ್ಲ ಇವ್ರಿಗೂ ಕೊಡಲ್ಲ ಹ್ಮ್ ಅಂದ್ರೆ ಸೋಮಣ್ಣ ಮಂಗ್ ಟಿಕೆಟ್ ಡೌಟ್ ಆಗಿದ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ಆದ್ರೆ ಅವ್ರ ನಗರಕ್ಕೆ ಕ್ಯಾಂಡಿಡೇಟ್ ಆದ್ರೆ ಕೊಡಬಹುದೇನೋ ಹ್ಮ್ ಪಾರ್ಟಿ ಬಿಜೆಪಿ ಅವ್ರ ಲೆಕ್ಕಾಚಾರ ಬೇರೆ ಇದೆ ಎಸ್ ನೋಡೋ ನಿಮ್ ಪ್ರಕಾರ ವಿ ಸೋಮಣ್ಣ ಅವರ ಮಗನಿಗೆ ಟಿಕೆಟ್ ಕೊಡ್ಬೇಕ ಬೇಡವಾ ಸೊ ಈ ಬಾರಿ ಬಿಜೆಪಿ ಎಷ್ಟು ಸ್ಥಾನವನ್ನ ಗೆಲ್ಲಬಹುದು ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅದೇ ರೀತಿ ಯಾರ್ ಸಿ ಆಗಬೇಕು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ನಮ್ಮ ಕನ್ನಡಕ ಟಿವಿಯ ಒಂದು ಕಳಕಳಿ ಯೋಗ್ಯರಿಗೆ ಓಟ್ ಹಾಕಿ ಅಯೋಗ್ಯರಿಗೆ ಓಟ್ ಹಾಕ್ಬೇಡಿ ಎಮ್ ಎಲ್ ಎ ಆಗಲಿಕ್ಕೆ ಯಾರಿಗೆ ಯೋಗ್ಯತೆ ಇದೆ ಆತನ ಜಾತಿ ಧರ್ಮ ಪಕ್ಷ ನೋಡ್ಬೇಡಿ ಆತ ನಿಮ್ಮ ಕ್ಷೇತ್ರದ ಎಮ್ ಎಲ್ ಎ ಆಗ್ಲಿಕ್ಕೆ ಯೋಗ್ಯ ಇದ್ದಾನೆ ನಿಮ್ಮ ಜೊತೆ ಇರ್ತಾನ ಸೇವೆ ಮಾಡ್ತಾನ ಲೂಟಿ ಕೋರ ಅಲ್ವಾ ಕ್ರಿಮಿನಲ್ ಅಲ್ವಾ ಹಾ ದಗಾಕೋರ ಅಲ್ವಾ ಭ್ರಷ್ಟಾಚಾರಿ ಅಲ್ವಾ ಎಲ್ಲವನ್ನೂ ತಿಳ್ಕೊಂಡು ಓಟ್ ಹಾಕಿ ಪಕ್ಷ ಜಾತಿ ಧರ್ಮದ ಮೇಲೆ ಓಟ್ ಹಾಕಬೇಡಿ ಅತಂತ್ರ ಆಗ್ಬಿಡುತ್ತೆ ಶಿವ ವಿಧಾನಸೌಧ ಅನ್ಕಬೇಡಿ ಈ ಯಾರು ಈಗ ಪಟೇಲ ಒಳ್ಳೆಯವರಾಗಿ ಪಟೇಲ್ ಮಗ ಪೋಲೆ ಓಟಾಕಾಗತ್ತೆ ಆಗಲ್ಲ ಹಂಗೆ ಆ ಪಕ್ಷ ಒಳ್ಳೇದಿರಬಹುದು ಆ ಪಕ್ಷದ ನಾಯಕ ಒಳ್ಳೆಯವ್ರು ಇರಬಹುದೇನೋ ಆದರೆ ಕ್ಯಾಂಡಿಡೇಟ್ ಇಲ್ಲ ಅಂದ್ರೆ ಏನು ಮಾಡ್ತೀರಿ ವಿಧಾನಸೌಧಕ್ಕೆ ಒಳ್ಳೆಯವ್ರ ನಾಯ್ಕೆ ಮಾಡಿ ಕಳಿಸಿ ಎಲ್ಲರೂ ಸೇರ್ಬೇಕಾದ್ರೆ ಸರ್ಕಾರ ಮಾಡಲಿ ಒಳ್ಳೆಯವ್ರು ಸೇರಿದಾಗ ಒಳ್ಳೆಯ ನಿರ್ಧಾರ ತಗೋತಾರೆ ಹಾಗಾಗಿ ಒಳ್ಳೆಯ ಶಾಸಕರನ್ನು ಒಳ್ಳೆಯ ಅಭ್ಯರ್ಥಿಯನ್ನು ಶಾಸಕರನ್ನಾಗಿ ಮಾಡಿ ಇದು ನಮ್ಮ ಕಳಕಳಿ ಧನ್ಯವಾದ ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ